ಶಿರಸಿಯ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ದಾಖಲಾಗಿದ್ದ ಟಿಮೆಟ್ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ರೋಗಿಯೊಬ್ಬ ಸಿಟ್ಟು ಹೆಚ್ಚಾಗಿ ಆಸ್ಪತ್ರೆಯಲ್ಲಿ ದಾಂಧಲೆ ನಡೆಸಿ ಗ್ಲಾಸ್ ಮಾನಿಟರ್ಗಳನ್ನು ಒಡೆದು ಹಾಕಿದ ಘಟನೆ ಗುರುವಾರ ನಡೆದಿದೆ. ನಗರದ ರೋಟರಿ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ತಾಲೂಕಿನ ತಾರ್ಗೋಡ್ ಗುಡ್ಡೆಕೊಪ್ಪದ ಪ್ರಕಾಶ್ ದಾಂಧಲೆ ಮಾಡಿದ ವ್ಯಕ್ತಿಯಾಗಿದ್ದಾನೆ. ಈತ ಕಳೆದ ಬುಧವಾರ ಬೆಳಿಗ್ಗೆ ಟಿಮೆಟ್ ಸೇವಿಸಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದ. ನಂತರ ಅಲ್ಲಿಂದ ರೋಟರಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಒಂದೂವರೆ ದಿನಗಳಿಂದ ರೋಟರಿ ಐಸಿಯುನಲ್ಲಿದ್ದ ರೋಗಿ ಒಮ್ಮೆಲೆ ರೊಚ್ಚಿಗೆದ್ದು ಕೈಗೆ ಗ್ಲೂಕೋಸ್ ಅಳವಡಿಸಲು ಇದ್ದಂತಹ ರಾಡ್ನಿಂದ ಐಸಿಯುದ ಮಾನಿಟರ್, ರಕ್ತ ಪರೀಕ್ಷಾ ಕೇಂದ್ರದ ಮೈಕ್ರೋಸ್ಕೋಪ್, ಬಾಗಿಲು, ಹಲವು ಗ್ಲಾಸ್ಗಳನ್ನು ಒಡೆದು ಹಾಕಿದ್ದಾನೆ. ಇನ್ನು ರಾಡ್ ಹಿಡಿದು ರಸ್ತೆಯವರೆಗೆ ರೋಗಿ ಓಡಿ ಬಂದಿದ್ದು ನಂತರ ಆತನನ್ನು ಹಿಡಿದು ಕೈಕಾಲು ಕಟ್ಟಿ ಹಾಕಿದ್ದಾರೆ. ಆದರೆ ಘಟನೆಯಲ್ಲಿ ಹತ್ತಿರದಲ್ಲೇ ಇದ್ದ ಯಾವುದೇ ನರ್ಸ್ ಅಥವಾ ಆಸ್ಪತ್ರೆಯ ಸಿಬ್ಬಂದಿ, ಐಸಿಯುನಲ್ಲಿದ್ದ ಉಳಿದ ರೋಗಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗಿಲ್ಲ. ಇದೆಲ್ಲ ಇದೆ 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 ಬೆಳೆದು ಬೆಳೆದು